ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ವಿಚಾರ ಗದ್ದಲ ಎಬ್ಬಿಸಿದೆ. ಸಿಬಿಐ ತನಿಖೆ ವಾಪಸ್ ಪಡೆದಂತಹ ವಿಚಾರಕ್ಕೆ ಬಿಜೆಪಿ ಸಮರವನ್ನ ಸಾರ್ತಾ ಇದೆ. ಅಲ್ಲಿ ಸರ್ಕಾರ ಅಡ್ಡದಾರಿ ಹಿಡ್ಕೊಂಡ್ಬಿಟ್ಟಿದೆ, ಅಡ್ಡದಾರಿ ಹಿಡಿದು ಸಿಬಿಐ ತನಿಖೆಯನ್ನು ವಾಪಸ್ ತಗೊಂಡ್ಬಿಟ್ರು ಇವರು ಅಂತ ಕಮಲ ಪಡೆ ಒಂದು ಕಡೆ ವಾಗ್ದಾಳಿಯನ್ನು ಮಾಡಿದೆ. ಹೈಕೋರ್ಟ್ ಕೂಡ ಇದಕ್ಕೆ ಅಸ್ತು ಅಂತ ಹೇಳಿತ್ತು. ಅದರಲ್ಲಿ ಏನು ತಪ್ಪಿಲ್ಲ, ಸರ್ಕಾರ ಆ ಕೆಲಸನ ಮಾಡಬಹುದು ಅಂತ. ರಾಜಕೀಯ ದುರುದ್ದೇಶದ ಕಾರಣದಿಂದಾಗಿ ಸಿಬಿಐಗೆ ಕೊಟ್ಟಿದ್ರಿ ನೀವು, ನೀವು ಕೊಟ್ಟಿದ್ದೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ಈ ತನಿಖೆಯನ್ನು ಇದೀಗ ಸಂಪುಟ ತೀರ್ಮಾನ ಮಾಡ್ಕೊಂಡು ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಂಡಿದೆ. ವಾಪಸ್ ತಗೊಂಡಿರೋ ಕ್ರಮ ಸಿಂಧು ಅಂಥೇಳಿ ಸಿಬಿಐಗೆ ನೀವು ನೀಡಿದ್ದೇ ತಪ್ಪು ಅಂತ ಪ್ರಿಯಾಂಕರ್ಗೆ ಒಂದು ಕಡೆ ಕಿಡಿಕಾರಿದ್ದಾರೆ. ಈ ವಿಷಯದ ಮೇಲೆ ಹುಡುಗಾಟ ಬೇಡವೇ ಬೇಡ ಅಂತ ಹೇಳಿ ಸಭಾಪತಿಗಳು ಗರಂ ಆಗಿದ್ದಾರೆ. ಸಭಾಧ್ಯಕ್ಷದಿಂದ ಈ ಮುಂದಿನ ಸಂದೇಶ ಬರುತ್ತದೆ. ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ 1-4 ನಿಯಮದ ಮೇರೆಗೆ ವಿಧಾನಸಭೆಯು ದಿನಾಂಕ 14/12/23 ಈ ಕೆಳಕಂಡ ವಿಧೇಯಕವನ್ನು ಅಂಗೀಕರಿಸಿತೆಂದು ಹಾಗೂ ಪ್ರಸ್ತಾಪ ಇರುವುದಿಷ್ಟೇ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿಗಳ ವಿರುದ್ದ ಸಿಬಿಐ ತನಿಖೆಗೆ ನೀಡಲಾಗಿದ್ದ ಅನುಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಈ ಮೂಲಕ ಮನೆಯ ಮೇರೆಗೆ ಸಿಬಿಐ ತನಿಖೆ ನಡೀತಾ ಇರುವಾಗ ಆ ತನಿಖೆ ಬಗ್ಗೆ ಆಕ್ರಮವಾದಂತಹ ಆಸ್ತಿ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇಡಿ ಶಿಫಾರಸಿನ ಅನ್ವಯ ಹಿಂದಿನ ಸರ್ಕಾರದ ಸಿಬಿಐ ತನಿಖೆಗೆ ಕೊಟ್ಟಿರುವಂತಹ ಅನುಮತಿಯನ್ನು ನೀಡಿತ್ತು. ಸಿಬಿಐ ತನಿಖೆ ಈಗಾಗಲೇ 90% ವಿಚಾರಣೆ ಪೂರ್ಣಗೊಂಡಿರುವ ಪ್ರಕರಣವನ್ನು ರಾಜ್ಯ ಸರ್ಕಾರ ವಾಪಸ್ ಮಾಡಿರುವುದು ಇದು ಸಂವಿಧಾನಕ್ಕೆ ಮತ್ತು ಆಡಳಿತ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ನೀತಿಗೆ ಮತ್ತು ಪಾರದರ್ಶತೆಗೆ ಸಂಪೂರ್ಣ ತಿಲಾಂಜಲಿ ಹಾಕಿದಂತಹ ಒಂದು ಪ್ರಕರಣ ಆಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂತಹ ಅಪಮಾನವಾಗಿದೆ. ಈ ವಿಚಾರದಲ್ಲಿ ಮಾನ್ಯ ಸಭಾಪತಿಯವರೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಾಗ ತಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೇನೆ. ನಿಮಿಷ ನಿಮ್ಗೆ ಹೇಳ್ತೀನಿ, ನೀವು ಹೇಳಿದ್ರಿ ವಿಷಯ ತಿಳಿತಿ, ನಿಮ್ಗೆ ತಿಳಿಸ್ತೇನೆ ಆಮೇಲೆ. ವೆನ್ ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ವಿ ಕಾಂಟ್ ಡಿಸ್ಕಸ್ ಯುವರ್ ವಿತ್ ಇಟ್ ಇಸ್ ಇಟ್ ಇಸ್ ಇಟ್ ಒನ್ ಮಿನಿಟ್ ಇದು ನ್ಯಾಯಾಲಯದ ಇನ್ನು ಕಂಟೆಂಪ್ಟ್ ಆಗ್ತಿದೆ, ಅದಕ್ಕೆ ಇದನ್ನು ಅಲೋ ಮಾಡಂಗಿಲ್ಲ, ದಯಮಾಡಿ ಕೂತ್ಕೊಳ್ಳಿ. ವಿನಂತಿ ಒಂದು ಕೇಳಿತಾವು ಆಗುದಿಲ್ಲ, ಆಗುದಿಲ್ಲ, ಕೋರ್ಟ್ ಮಾಡಕ್ ಬರೋದಿಲ್ಲ, ಬರಂಗಿಲ್ಲ. ದಯವಿಟ್ಟು ಕೇಳಿ, ದಯವಿಟ್ಟು ಸಭಾಪತಿ ಅವರೇ ಕೋರ್ಟ್ ಅಲ್ಲಿ ಇದೆ ಅಂತ ತೀರ್ಪು ಅಲ್ಲಿ ಕೊಟ್ಟಿದ್ದೀರಾ, ಮತ್ತೆ ನಿನ್ಕೊಂಡಕ್ಕೆ ಸಂಯಾಸ ಕೊಡಕ್ಕೆ ಹೊರಟು ಸರ್, ಅದಕ್ಕೆ ಏನ್ ಅರ್ಥ ಇದೆ ಸರ್? ಒಂದು ಪೀಠ ಒಂದು ರೂಲಿಂಗ್ ಸರ್ಕಾರ